ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹತ್ತು ಇದೇ ಪದ್ಧತಿಯ ಅರ್ಥ ವಿವರಣೆಯು ರಹಸ್ಯಾರ್ಥವುಳ್ಳ ಮಹಾ ಕ್ರೈಸ್ತ ಸಭೆಯ ರಾಜಧಾನಿಯಾದ ಆ ಮಹಾನ್ ನಗರವಾದ ಬಾಬೇಲಿಗೂ ಅನ್ವಯಿಸುತ್ತದೆ ಪ್ರಕಟಣೆ ಹದಿನೇಳು ಒಂದರಿಂದ ಆರು ಇದನ್ನು ಜಾರಸ್ತ್ರಿ ಬಿದ್ದು ಹೋದ ಮಹಿಳೆ ಅಥವಾ ಸನ್ಮಾರ್ಗ ಭ್ರಷ್ಟ ಸಭೆ ಎಂಬುದಾಗಿ ವಿವರಿಸಲಾಗಿದೆ ಏಕೆಂದರೆ ನಿಜವಾದ ಸಭೆಯು ಕನ್ಯೆಯಾಗಿದೆ ಅಧಿಕಾರಕ್ಕೆ ಪ್ರಭುತ್ವಕ್ಕೆ ಏರಿಸಲ್ಪಟ್ಟು ಆಕೆಯ ಉತ್ಸಾಹ ಮತ್ತು ಸಿದ್ಧಾಂತಗಳಿಂದ ಮತ್ತರಾಗಿರುವ ಲೋಕದ ಅರಸರುಗಳಿಂದ ನಾಗರಿಕ ಅಧಿಕಾರದಿಂದ ಗಣನೀಯ ಮಟ್ಟಕ್ಕೆ ಬೆಂಬಲಿಸಲ್ಪಡುವುದು ಸ್ವಧರ್ಮ ಭ್ರಷ್ಟ ಸಭೆಯು ತನ್ನ ಕನ್ಯಾವಸ್ಥೆಯ ಪರಿಶುದ್ಧತ್ವವನ್ನು ಕಳಕೊಂಡಿರುತ್ತದೆ ಒಬ್ಬ ಪರಿಗ್ರಹಿಸಲ್ಪಟ್ಟ ಗುಣಶೀಲ ಕನ್ಯೆಯಂತೆ ಪರಲೋಕದ ಮದುಮಗನೊಂದಿಗೆ ಉನ್ನತಕ್ಕೆ ಏರಿಸಲ್ಪಡಲು ಕಾಯದೆ ಆಕೆಯು ಭೂಲೋಕದ ರಾಜರೊಡನೆ ಸಹವಾಸ ಮಾಡಿ ತನ್ನ ಕನ್ಯಾ ಪರಿಶುದ್ಧತೆಯನ್ನು ವ್ಯಭಿಚಾರಕ್ಕೊಪ್ಪಿಸಿ ಆಕೆಯ ಸಿದ್ಧಾಂತ ಮತ್ತು ಗುಣಲಕ್ಷಣಗಳೆರಡನ್ನೂ ಲೋಕದ ಆಲೋಚನೆಗಳಿಗೆ ಹೊಂದುವಂತೆ ಮಾಡಿದಳು ಇದಕ್ಕೆ ಬದಲಾಗಿ ಆಕೆಯು ಸ್ವಲ್ಪ ಮಟ್ಟಿಗೆ ಅಭ್ಯಾಸಗಳು ಪ್ರಸ್ತುತ ಪ್ರಭುತ್ವ ಇವುಗಳನ್ನು ಅದರ ಬೆಂಬಲದೊಂದಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳಷ್ಟು ಪಡಕೊಂಡಳು ತಾನು ಹೇಳಿಕೊಳ್ಳುವ ಹೆಸರಾದ ಕರ್ತನೆಗೆ ಮತ್ತು ಓರ್ವ ಪರಿಶುದ್ಧ ಕನ್ಯೆಯಾಗಿರುವ ಉನ್ನತ ಸವಲತ್ತಿಗೆ ತೋರಿಸಿದ ಈ ಅಪ್ರಾಮಾಣಿಕತೆಯು ಜಾರಿಣಿ ಎಂಬ ಸಾಂಕೇತಿಕ ನಾಮಧೇಯದ ಸಂದರ್ಭವಾಯಿತು ಅದೇ ಸಮಯದಲ್ಲಿ ಪೌರೋಹಿತ್ಯದ ಸಾಮ್ರಾಜ್ಯದ ಪ್ರಭಾವವು ಸಾಮ್ರಾಜ್ಯವು ಸಾಮರಸ್ಯವಿಲ್ಲದೆ ಬಹಳಷ್ಟು ಗೊಂದಲಗಳಿಂದ ತುಂಬಿ ಹೋಗಿ ಬಾಬೇಲ್ ಎಂಬ ಹೆಸರಿನಿಂದ ಸಾಂಕೇತಿಕವಾಗಿ ಪ್ರತಿನಿಧಿಸಲ್ಪಟ್ಟಿತು ಅದು ತನ್ನ ವಿಶಾಲವಾದ ಅರ್ಥದಲ್ಲಿ ಬಾಬೆಲ್ ಸಾಮ್ರಾಜ್ಯದ ಸಾಂಕೇತಿಸಲ್ಪಡುವುದನ್ನು ನಾವು ಕ್ರೈಸ್ತ ಪ್ರಪಂಚವೆಂದು ತಡವಿಲ್ಲದೆ ಗ್ರಹಿಸುತ್ತೇವೆ ಅದರ ಹೆಚ್ಚಿನ ನಿರ್ಬಂಧಿಸಿದ ಅರ್ಥದಲ್ಲಿ ಪುರಾತನ ನಗರದಲ್ಲಿ ಸಾಂಕೇತಿಸಲ್ಪಟ್ಟಂತೆ ನಾವು ಅದನ್ನು ಹೆಸರು ಮಾತ್ರದ ಅಂದರೆ ನಾಮಾಂಕಿತ ಕ್ರೈಸ್ತ ಸಭೆ ಎಂದು ಮಾನ್ಯ ಮಾಡುತ್ತೇವೆ ಕ್ರೈಸ್ತ ಪ್ರಪಂಚವು ಸತ್ಯವೇದದಲ್ಲಿ ಬಾಬೇಲ್ ಎಂಬ ಪದವನ್ನು ಅದರ ಮಹತ್ವ ಗೊಂದಲ ಇವುಗಳು ಆಕೆಗೆ ಅನ್ವಯವಾಗುವುದೆಂಬ ಸತ್ಯವನ್ನು ಮಾನ್ಯ ಮಾಡದ ಆಕೆ ಸತ್ಯವೇದವು ಹಾಗೆ ಅಲ್ಲ ಎಂಬುದಾಗಿ ಪುರಾವೆ ಎನಿಸದು ಪುರಾತನ ಬಾಬೇಲ್ ಸತ್ಯವೇದ ಮಹತ್ವವನ್ನು ಗೊಂದಲಗಳನ್ನು ಮಾನ್ಯ ಮಾಡಲಿಲ್ಲ ಪುರಾತನ ಬಾಬೇಲ್ ದೇವರ ನಿಜವಾದ ದ್ವಾರ ಎಂಬುದಾಗಿ ಭಾವಿಸಲ್ಪಟ್ಟಿತು ಆದರೆ ದೇವರು ಅದನ್ನು ಗೊಂದಲ ಎಂದರೆ ತಾರುಮಾರು ಎಂಬುದಾಗಿ ಗುರುತಿಸಿದನು ಆದಿಕಾಂಡ ಹನ್ನೊಂದು ಒಂಬತ್ತು ಹೀಗಾಗಿ ಅದು ಇಂದು ಆಕೆಯ ಪ್ರತಿ ಸಂಕೇತದೊಂದಿಗೆ ಇದೆ ಆಕೆಯು ತನ್ನನ್ನು ಕ್ರೈಸ್ತ ಪ್ರಪಂಚ ದೇವರ ಬಳಿಗೆ ನಿತ್ಯ ಜೀವಕ್ಕೆ ಹೋಗುವ ಮಹಾದ್ವಾರ ಎಂಬುದಾಗಿ ಕರೆದುಕೊಳ್ಳುತ್ತಾಳೆ ಆದರೆ ದೇವರು ಆಕೆಯನ್ನು ಗೊಂದಲ ಎಂದು ಕರೆಯುತ್ತಾನೆ ಪ್ರೊಟೆಸ್ಟೆಂಟರು ಬಹಳ ಸಾಮಾನ್ಯವಾಗಿ ಮತ್ತು ಬಹಳ ಯುಕ್ತವಾಗಿ ಬಾಬೆಲ್ ಮತ್ತು ಅದರ ಪ್ರವಾದನಾ ವಿವರಣೆಗಳು ಪೋಪನ ಅಧಿಕಾರಕ್ಕೆ ಅನ್ವಯವಾಗುತ್ತದೆಂದು ಹೇಳುತ್ತಾರೆ ಆದರೂ ಇತ್ತೀಚೆಗೆ ಹೆಚ್ಚು ರಾಜಿ ಮಾಡಿಕೊಳ್ಳುವ ಮನೋಭಾವವು ಈ ರೀತಿ ಅನ್ವಯಿಸಲು ಕಡಿಮೆ ಬಲವನ್ನು ಹೊಂದಿದೆ ಇದಕ್ಕೆ ವಿರೋಧವಾಗಿ ಪ್ರೊಟೆಸ್ಟೆಂಟರು ಒಂದು ಪಂಗಡವು ರೋಮಿನರ್ ಸಭೆಯನ್ನು ಒಲಿಸಿಕೊಳ್ಳುವ ಮತ್ತು ಅದನ್ನು ಅನುಕರಿಸುವ ಮತ್ತು ಅದರೊಂದಿಗೆ ಸಂಯೋಜಿಸುವ ಮತ್ತು ಸಹಕರಿಸುವ ಎಲ್ಲಾ ಪ್ರಯತ್ನಗಳನ್ನೂ ಮಾಡುತ್ತಿದೆ ಹಾಗೆ ಮಾಡುತ್ತಾ ಅವರುಗಳು ಅದರ ಪೂರ್ಣ ಭಾಗವಾಗುತ್ತಿದ್ದಾರೆ ಅದೇ ಸಮಯದಲ್ಲಿ ಅವರು ಅವಳ ಹಾದಿಯನ್ನು ಸಮರ್ಥಿಸುವಾಗ ಮತ್ತು ಆಕೆಯ ಅಕ್ರಮಗಳಿಗೆ ಅಳತೆಯನ್ನು ತುಂಬುವಾಗ ಶಾಸ್ತ್ರಿಗಳು ಮತ್ತು ಪರಿಸಾಯರು ಪ್ರವಾದಿಗಳನ್ನು ಕೊಂದ ಪಿತೃಗಳ ಪಾಪದ ಅಳತೆಗಳನ್ನು ತುಂಬಿದಂತೆಯೇ ಮಾಡುತ್ತಿದ್ದಾರೆ ಮತ್ತಾಯ ಇಪ್ಪತ್ತ್ ಮೂವತ್ತೊಂದು ಮೂವತ್ತೆರಡು ನಿಜವಾಗಿಯೂ ಇವುಗಳೆಲ್ಲವುಗಳನ್ನು ಪ್ರತಿಶ್ಠಂತರಾಗಲಿ ಕೋಪನ ಕಡೆಯವರಾಗಲಿ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಯಾಕೆಂದರೆ ಹಾಗೆ ಮಾಡಿದರೆ ಅವರು ತಮ್ಮನ್ನು ತಾವೇ ಖಂಡಿಸಿಕೊಳ್ಳುವವರಾಗಿರುತ್ತಾರೆ ಈ ಸತ್ಯವನ್ನು ಪ್ರಕಟಣೆಗಾರನು ಗ್ರಹಿಸುತ್ತಾನೆ ಯಾರು ಬಾಬೇಲಿನ ನಿಜವಾದ ಅವಲೋಕನ ಮಾಡುತ್ತಾರೋ ಅವರು ಆತ್ಮದಲ್ಲಿ ದೇವರ ನಿಜವಾದ ಜನರ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ನಿಜವಾದ ದೃಷ್ಟಿಕೋನವನ್ನು ಪಡೆಯುವವರೆಲ್ಲರೂ ಆತ್ಮದಲ್ಲಿ ದೇವರ ನಿಜವಾದ ಜನರೊಂದಿಗೆ ತಮ್ಮ ಸ್ಥಾನವನ್ನು ತೆಗೆದುಕೊಳ್ಳಬೇಕು ಎಂದು ತೋರಿಸುತ್ತಾರೆ ಅರಣ್ಯದಲ್ಲಿ ಪ್ರಪಂಚದಿಂದ ಬೇರ್ಪಡುವ ಸ್ಥಿತಿಯಲ್ಲಿ ಮತ್ತು ವಾಕ್ಯದ ವಿಚಾರಗಳು ಮತ್ತು ಹೆಚ್ಚಿನ ದೈವ ಭಕ್ತಿಯ ರೂಪಗಳು ಮತ್ತು ಸ್ಥಿತಿಯಲ್ಲಿ ಸಂಪೂರ್ಣ ಸಮರ್ಪಣೆ ಮತ್ತು ನಿಷ್ಠೆ ಮತ್ತು ದೇವರ ಮೇಲೆ ಮಾತ್ರ ಅವಲಂಬಿಸುತ್ತಾರೆ ಆಗ ಅವನು ದೇವರಾತ್ಮವಶನಾದ ನನ್ನನ್ನೆತ್ತಿಕೊಂಡು ಅಡವಿಗೆ ಹೋದನು ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಅಂದರೆ ಬಾಬೇಲನ್ನು ಕಂಡೆನು ಪ್ರಕಟಣೆ ಹದಿನೇಳು ಒಂದರಿಂದ ಐದು ಓದಿರಿ